ಮಹಾರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿದ್ದು ಸರ್ಕಾರ ಯಾವುದೇ ಸಮಯದಲ್ಲಿ ಪತನವಾಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಸರ್ಕಾರದ ವಿರುದ್ಧ ಬಂಡಾಯ ಸಾರಿ ಮಹಾರಾಷ್ಟ್ರದಿಂದ ಹೊರಹೋಗಿರುವ ಬಂಡಾಯ ಶಾಸಕರಿಗೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಒಂದು ಸವಾಲನ್ನು ಹಾಕಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಸಚಿವ ಏಕನಾಥ ಶಿಂದೆ ನೇತೃತ್ವದ ಶಿವಸೇನೆ ಬಂಡಾಯಗಾರರಿಗೆ ಪಕ್ಷವನ್ನ ತೊರೆದು ಚುನಾವಣೆ ಎದುರಿಸುವಂತೆ ಮಹಾರಾಷ್ಟ್ರ ಸಚಿವ ಆದಿತ್ಯ ಠಾಕ್ರೆ ಅವರು ಈಗ ಸವಾಲನ್ನು ಹಾಕಿರುವಂತದ್ದು. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧದ ದಂಗೆಯು ಸುಮಾರು ಒಂದು ವಾರದವರೆಗೆ ಮುಂದುವರೆದಂತೆ ಬಿಜೆಪಿ ಆಡಳಿತದ ಅಸ್ಸಾಂನಲ್ಲಿ ಬೀಡು ಬಿಟ್ಟಿರುವ ಶಾಸಕರಿಗೆ ಬಹಿರಂಗ ಸವಾಲಾಗಿ ಅವರು ಈಗ ಸದ್ಯಕ್ಕೆ ಪರಿಣಮಿಸಿರುವಂತದ್ದು. ಬಂಡುಕೋರರನ್ನು ಪಕ್ಷಾಂತರ ಮಾಡಿ ಚುನಾವಣೆ ಎದುರಿಸುವಂತೆ ಸವಾಲನ್ನು ಸದ್ಯಕ್ಕೀಗ ಆದಿತ್ಯ ಠಾಕ್ರೆ ಅವರು ಹಾಕಿರುವಂತದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ದಿನ ಕಳೆದಂತೆ ದಿನದಿಂದ ದಿನಕ್ಕೆ ರಾಜಕೀಯ ಅಸ್ಥಿರತೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ತಲೆದೋರ್ತಾ ಇದೆ. ಇನ್ನು ಯಾವಾಗ ಸರ್ಕಾರ ಬೀಳುತ್ತೋ ಅನ್ನೋ ಒಂದಷ್ಟು ಜನ ಅದನ್ನ ಕಾಯ್ತಾ ಇದ್ದಾರೆ. ಇದು ಕೂಡ ದೊಡ್ಡ ಪ್ರಶ್ನೆಯಾಗಿ ಸರ್ಕಾರ ಸದ್ಯಕ್ಕೆ ಈಗ ಕಂಡು ಬರ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಬಂಡಾಯ ಸಾರಿ ಮಹಾರಾಷ್ಟ್ರದಿಂದ ಹೊರ ಹೋಗಿರುವ ಬಂಡಾಯ ಶಾಸಕರಿಗೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಒಂದು ಸವಾಲನ್ನು ಎಸೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಸಚಿವ ಏಕನಾಥ ಶಿಂದೆ ನೇತೃತ್ವದ ಶಿವಸೇನೆ ಬಂಡಾಯಗಾರರಿಗೆ ಪಕ್ಷವನ್ನು ತೊರೆದು ಚುನಾವಣೆ ಎದುರಿಸುವಂತೆ ಮಹಾರಾಷ್ಟ್ರ ಸಚಿವ ಆದಿತ್ಯ ಠಾಕ್ರೆ ಅವರು ಈಗ ಸವಾಲನ್ನು ಇಲ್ಲಿ ಎಸೆದಿರುವಂಥದ್ದು. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧದ ದಂಗೆಯು ಸುಮಾರು ಒಂದು ವಾರದವರೆಗೆ ಮುಂದುವರಿಯದಂತೆ ಬಿಜೆಪಿ ಆಡಳಿತದ ಅಸ್ಸಾಂನಲ್ಲಿ ಬೀಡು ಬಿಟ್ಟಿರುವ ಶಾಸಕರಿಗೆ ಬಹಿರಂಗ ಸವಾಲಾಗಿ ಅವರು ಸದ್ಯಕ್ಕೆ ಬಂಡುಕೋರನ ಪಕ್ಷಾಂತರ ಮಾಡಿ ಚುನಾವಣೆ ಎದುರಿಸುವಂತೆ ಸವಾಲನ್ನು ಸದ್ಯಕ್ಕೆ ಎಸೆದಿದ್ದಾರೆ. ಯಾಕಂದ್ರೆ ಈಗಾಗಲೇ ಶಿಂದೆ ಹಿಂದೆ ಒಂದಷ್ಟು ಶಾಸಕರು ಕೂಡ ಸದ್ಯಕ್ಕೆ ಇರುವಂಥದ್ದು ಫೋಟೋಶೂಟ್ ಮಾಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ಈಗಾಗಲೇ ಶಿಂದೆ ಅವರು ಮಾಡಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲಿ ಪಕ್ಷ ಇದ್ದಿದ್ದು ಶಿವಸೇನೆ ಅನ್ನೋ ಒಂದು ಪಕ್ಷ ಏನಿತ್ತಲ್ಲ ಇದು ಇಬ್ಬಾಗ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಏನು ರೆಬಲ್ ಶಾಸಕರೆಲ್ಲ ಇದ್ದಾರೆ ಅವರು ಈಗಾಗಲೇ ಒಂದು ಹೊಸ ಹೆಸರನ್ನ ಕೂಡ ಇಟ್ಕೊಂಡಿರುವಂಥದ್ದು. ಇದು ನಮ್ಮ ಶಿವಸೇನೆ, ಇದು ನಮ್ಮ ಪಕ್ಷ, ಅದು ನಮ್ಮ ಪಕ್ಷ ಅಲ್ಲ, ಈಗೆಲ್ಲ ನಾವು ಎಷ್ಟು ಜನ ಇದೀವಲ್ಲ ಶಾಸಕರೆಲ್ಲ ಸೇರಿ ಇದು ನಾವು ಒಂದು ಪಕ್ಷವನ್ನ ಕಟ್ತೀವಿ ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹೇಗಿದ್ದಂತಹ ಸಂದರ್ಭದಲ್ಲಿ ಶಿವಸೇನೆ ಇಬ್ಬಾಗವಾಗಿ ಹೋಗ್ತಾ ಇದೆ, ಅಲ್ಲಿ ಎರಡು ಬಣಗಳು ಸದ್ಯಕ್ಕೆ ಈಗ ಸೃಷ್ಟಿಯಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಉದ್ಧವ್ ಠಾಕ್ರೆ ಅವರ ಒಂದು ಹೆಸರನ್ನ ಈಗ ಸದ್ಯಕ್ಕೆ ಆ ಪಕ್ಷಕ್ಕೆ ಹೆಸರಿಟ್ಟಿರುವಂಥದ್ದು, ಅವರ ತಂದೆಯವರ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ತಂದೆಯವರ ಹೆಸರನ್ನ ಏನಕ್ಕೆ ನೀವು ಇಟ್ಕೊಳ್ತೀರಾ ಅನ್ನೋ ಒಂದಷ್ಟು ಕಿಡಿಕಾರುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಆದಿತ್ಯ ಠಾಕ್ರೆ ಅವರು ಕೂಡ ಈ ಬಗ್ಗೆ ಒಂದು ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಈಗ ಗಮನಿಸ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರ್ತಾ ಇದೆ. ದಿನ ಕಳೆದಂತೆ ಒಂದಷ್ಟು ಹೈ ಡ್ರಾಮಾಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಠಾಕ್ರೆ ಏನೆಲ್ಲ ಹೇಳಿಕೆ ಕೊಟ್ಟರು ಅಂತ. ಆದಿತ್ಯ ಈಗ ನೋಡ್ತಾ ಇದೀವಿ, ಆದಿತ್ಯ ಠಾಕ್ರೆ ಎಲ್ಲಿ ಒಂದು ಅಜ್ಜನ ಅದು ಹಿಡಿದ್ರ ಎನ್ನುವಂತ ಸಾಕಷ್ಟು ವಿಚಾರಗಳು ಈಗ ಚರ್ಚೆಗಳಾಗ್ತಾ ಇರುವಂತದ್ದು. ಆದಿತ್ಯ ಠಾಕ್ರೆ ಕೊಟ್ಟಂತದ್ದು ಒಂದೇ ಒಂದು ಹೇಳಿಕೆ, ನೀವು ಪಕ್ಷ ಬಿಟ್ಟು ಹೋಗೋದಾದ್ರೆ ಹೋಗಿ, ನಮಗೆ ಯಾವುದೇ ಬೇಸರವಿಲ್ಲ, ಆದ್ರೆ ರಾಜೀನಾಮೆಯನ್ನ ಕೊಟ್ಟು ಹೋಗಿ, ಶಿವಸೇನೆಯ ಪಕ್ಷದ ಬಾಗಿಲು ನಿಮಗೆ ಮುಚ್ಚುತ್ತೆ, ಹಾಗೆಯೇ ನಮ್ಮ ಮನೆಯ ಬಾಗಿಲು ಕೂಡ ಮುಚ್ಚುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ. ಮತ್ತೆ ನಮ್ಮ ಮನೆ ಬಾಗಿಲಾಗಿರ್ಬೋದು, ಶಿವಸೇನೆಯ ಪಕ್ಷದ ಬಾಗಿಲಾಗಿರ್ಬೋದು, ನಿಮಗೆ ಓಪನ್ ಇರೋದಿಲ್ಲ ಎನ್ನುವಂತ ಕಡಕ್ಕ ಸಂದೇಶವನ್ನ ರವಾನಿಸಿರುವಂತದ್ದು ಆದಿತ್ಯ ಠಾಕ್ರೆ ಅವರು. ಆದಿತ್ಯ ಠಾಕ್ರೆ ಬಂದು ಉದ್ಧವ್ ಠಾಕ್ರೆ ಅವರ ಮಗ ಆಗಿದ್ದಾರೆ. ಸೊ 1991ರಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಆ ಘಟನೆ ಏನು ಅಂತ ನಾವು ನೋಡೋದಾದ್ರೆ, ಶಿವಸೇನೆಯ 57 ಶಾಸಕರು, ಏನು 57 ಎಂಎಲ್ಎಗಳು ಚುನಾವಣೆಯಲ್ಲಿ ಗೆದ್ದಿದ್ರು. ಗೆದ್ದಂತ ಸಂದರ್ಭದಲ್ಲಿ ಛಗನ್ ಭುಜಬಲ್ ಅವರು ಒಂದು ಸ್ಟೇಟ್ಮೆಂಟ್ ಅಂದ್ರೆ, ಅವರು ನಾವು ಪಕ್ಷದಿಂದ ಹೊರಗೋಗ್ತೀವಿ ಅಂತ 17 ಶಾಸಕರನ್ನ ಕರ್ಕೊಂಡು ಹೋಗ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ 17 ಶಾಸಕರು ಏಕಾಏಕಿ ನಾಪತ್ತೆ ಆಗ್ತಾರೆ ಛಗನ್ ಭುಜಬಲ್ ಜೊತೆ. ಆ ಒಂದು ಸಂದರ್ಭದಲ್ಲಿ ಕಡಕ ನಿರ್ಧಾರವನ್ನು ತೆಗೆದುಕೊಂಡಂತಹ, ಏನು ಮೊನ್ನೆ ಉದ್ಧವ್ ಠಾಕ್ರೆ ಅವರು ಫೇಸ್ಬುಕ್ ಲೈವ್ ಬಂದು ಹೇಳಿದ್ರು, ನನ್ನ ಅಧಿಕಾರ ನಿಮ್ಗೆ ಇಡುತ್ತಾ ಇಲ್ಲ ಅಂದ್ರೆ, ನಮ್ಮ ನಾಯಕತ್ವ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ, ಶಿವಸೇನೆಯ ಕಾರ್ಯಕರ್ತರಿಗಾಗಿರ್ಬೋದು ಶಾಸಕರಿಗಾಗಿರ್ಬೋದು, ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧನಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ಮೇಲೆ ಏನು ಏಕನಾಥ ಶಿಂದೆ ಇಮಿಡಿಯೇಟ್ಲಿ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ. ಆ ರಿಯಾಕ್ಷನ್ ಏನು ಅಂತ ಅಂದ್ರೆ, ಖಂಡಿತ ನಮಗೆ ನಿಮ್ಮ ನಾಯಕತ್ವದ ಪ್ರಶ್ನೆ ಇಲ್ಲ, ಬಾಳ ಠಾಕ್ರೆ ಅವರ ಏನು ಹಿಂದುತ್ವದ ಸಿದ್ಧಾಂತ ಇತ್ತು, ಅದನ್ನ ನೀವು ಆಪು ಅಂದ್ರೆ ಅದಕ್ಕೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದೀರಾ, ಕಾಂಗ್ರೆಸ್ ಮತ್ತೆ ಎನ್ಸಿಪಿ ಅವರ ಒಂದು ಒಡನಾಟವನ್ನ ಬಾಳ ಠಾಕ್ರೆ ಅವರು ಯಾವತ್ತೂ ಕೂಡ ಇಟ್ಕೊಂಡಿದ್ದಿಲ್ಲ. ಅಂತಹ ಎನ್ಸಿಪಿ ಕಾಂಗ್ರೆಸ್ ಅವರ ಅನ್ನ ಜೊತೆಗೂಡಿಸಿಕೊಂಡು ನಿಮ್ಮ ಪದವಿಗಾಗಿ, ಮುಖ್ಯಮಂತ್ರಿ ಪದವಿಗಾಗಿ ನೀವು
ಅವರ ಜೊತೆ ಕೈ ಜೋಡಿಸಿದ್ದೀರಾ, ಇದು ನಮಗೆ ಇಷ್ಟ ಆಗ್ತಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಖಂಡಿತ ಅವ್ರು ಹೇಳ್ತಾ ಇರೋಂಥದ್ದನ್ನ ನೋಡಿದ್ರೆ ನಾವು ನಿಜಕ್ಕೂ ಕೂಡ ಇದು ಸತ್ಯನ ಎನ್ನುವಂತ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಯಾಕೆ ಅಂತಂದ್ರೆ ಹಿಂದೆ ಒಂದು ವೇಳೆ ಬಿಜೆಪಿ ಬೇಕಾದ್ರೆ ಹಿಂದುತ್ವದ ವಿಚಾರದಲ್ಲಿ ಒಂದೆಜ್ಜೆ ಹಿಂದೆ ಇಟ್ಬಿಡ್ಬೋದು, ಆದ್ರೆ ಶಿವಸೇನೆ ಪಕ್ಷ ಯಾವತ್ತು ಹಿಂದೆ ಇಟ್ಟಿಲ್ಲ. ಯಾಕೆ ಅಂತಂದ್ರೆ ಹಿಂದೆ ಮಸೂದಿಯಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಅದು ಕರಾಳ ದಾಳಿ ಅಂತ ಸಾಕಷ್ಟು ನಾಯಕರು ಹೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ವಾಜಪೇಯಿ ಅವರು ಸಹ ಹೇಳ್ಕೊತಾರೆ ಇದು ಆಗಬಾರ್ದಿತ್ತ ಆಯ್ತು, ಇಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ. ಆದ್ರೆ ಬಾಳಾ ಠಾಕ್ರೆ ಅವರು ಎಲ್ಲರ ಎದುರಿಗೆ ನೇರವಾಗಿ ಉತ್ತರವನ್ನ ಕೊಡ್ತಾರೆ. ಯಾವ ರೀತಿ ಅಂತ ಅಂದ್ರೆ ಆ ಒಂದು ಮಸೂದಿಯ ಧ್ವಂಸದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದರು, ನಮ್ಮ ಶಿವಸೇನೆಯ ಸೈನಿಕರಿದ್ರು ಎನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಅಂದಿನಿಂದ ಕೂಡ ಇಂದಿನವರೆಗೂ ಕೂಡ ಅದೇ ಸಿದ್ಧಾಂತವನ್ನ ಫಾಲೋ ಅಪ್ ಮಾಡ್ಕೊಂತ ಬಂದು ಅದೇ ಸಿದ್ಧಾಂತವನ್ನ ಪಾಲನೆ ಮಾಡ್ಕೊಂತ ಬಂದಿದ್ದಾರೆ. ಬಾಳಾ ಠಾಕ್ರೆ ಆಗಿರ್ಬೋದು, ಶಿವಸೇನೆ ಪಕ್ಷ ಆಗಿರ್ಬೋದು, ಆದ್ರೆ ಏಕಾಏಕಿ ಅಧಿಕಾರಕ್ಕೋಸ್ಕರ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ ಮತ್ತೆ ಎನ್ಸಿಪಿ ಜೊತೆ ಕೈ ಜೋಡಿಸ್ಬಿಟ್ರು. ಇದು ಎಲ್ಲ ಒಂದು ಕಡೆ ಅವರ ಬಾಳಾ ಠಾಕ್ರೆ ಅವರ ಸಿದ್ಧಾಂತದ ವಿರೋಧ ಅನ್ನುವಂತ ವಿಚಾರವಾಗಿ ಏಕನಾಥ್ ಶಿಂದೆ ವಾಗ್ದಾಳಿಯನ್ನ ನಡೆಸ್ತಾರೆ. ಆ ವಾಗ್ದಾಳಿಯನ್ನು ನಡೆಸಿದ್ರು ಕೂಡ ಉದ್ಧವ್ ಠಾಕ್ರೆ ಫೇಸ್ಬುಕ್ ಲೈವ್ ಬಂದು ಮಾತಾಡ್ತಾರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ. ಈ ಹಿಂದೆ ಕೂಡ 1991ರಲ್ಲೂ ಕೂಡ ಬಾಳಾ ಠಾಕ್ರೆ ಮಾಡಿದ್ದು ಅದನ್ನೇ. ಯಾವ ವಿಚಾರಕ್ಕೆ ಅಂದ್ರೆ ಆಗಿನ್ನೂ ಫೇಸ್ಬುಕ್ ಇದ್ದಿಲ್ಲ, ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳಿದ್ದಿಲ್ಲ. ಸೊ ಹಾಗಾಗಿ ಪತ್ರಿಕೆ ಪ್ರಕಟಣೆಗೊಳ್ತಾ ಇತ್ತು. ಆ ಪತ್ರಿಕೆಗಳನ್ನ ಸುಮಾರು 8 ಗಂಟೆ ಹೊತ್ತಿಗೆ ಎಲ್ಲಾ ಜನರ ಕೈ ಸೇರ್ತಾ ಇತ್ತು. ಆ ಒಂದು ಪತ್ರಿಕೆಯ ಪ್ರಕಟಣೆಯಲ್ಲಿ ಪತ್ರಿಕೆಯಲ್ಲಿ ಬರೆದಿರ್ತಾರೆ ಬಾಳಾ ಠಾಕ್ರೆ ಅವರು, ನನ್ನ ನಾಯಕತ್ವ ನಿಮಗೆ ಇಡುತ್ತಾ ಇಲ್ಲ ಅಂತಂದ್ರೆ ಶಿವ ಸೈನಿಕರಿಗೆ ಅದು ಒಪ್ಪಿಗೆ ಆಗ್ತಾ ಇಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಶಿವ ಸೈನಿಕರು ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಒಂದು ಘಟನೆ, ಆ ಒಂದು ಸ್ಟೇಟ್ಮೆಂಟ್ಗೆ ಮಹಾರಾಷ್ಟ್ರದ ಗಲ್ಲಿ ಗಲ್ಲಿಯ ಬೀದಿಗಳಲ್ಲೂ ಕೂಡ ಶಿವಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾರೆ. 17 ಶಾಸಕರನ್ನ ಕರೆದುಕೊಂಡು ಹೋದಂತಹ ಏನು ಛಗನ್ ಭುಜಬಲ್ ಅವರು ಮತ್ತೆ ವಾಪಸ್ ಬರುವ ಪ್ರಯತ್ನ ಮಾಡ್ತಾರೆ, ಆದ್ರೆ ವಿರೋಧವಾಗಿದ್ರಿಂದ ಅವರೊಬ್ರು ಪಕ್ಷದಿಂದ ಹೊರ ನಡೀತಾರೆ. 16 ಮಂದಿ ಶಾಸಕರು ಏನಿದ್ದಾರೆ ಅವರು ಮತ್ತೆ ಶಿವಸೇನೆ ಪಡೆಯನ್ನ ಅಂದ್ರೆ ಶಿವಸೇನೆ ಪಕ್ಷವನ್ನ ಸೇರ್ಕೋತಾರೆ. ಯಾಕೆ ಅಂದ್ರೆ ಯಾವುದೇ ಒಬ್ಬ ಶಾಸಕರಾಗಿರ್ಲಿ ಒಬ್ಬ ಸಂಸದರಾಗಿರ್ಲಿ ಆ ಪಕ್ಷದಿಂದ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಪಕ್ಷವನ್ನ ನೋಡಿ ಸಹ ಮತ ಹಾಕಿರ್ತಾರೆ, ಚಿಹ್ನೆಯನ್ನ ನೋಡಿ ಸಹ ಮತ ಹಾಕಿರ್ತಾರೆ. ಅಂತ ಶಾಸಕರನ್ನ ಒಂದು ಪಕ್ಷ ಅನರ್ಹಗೊಳಿಸಬಹುದು. ಆಮೇಲೆ ಅವರು ಯಾವುದೇ ಪಕ್ಷ ಸೇರ್ಕೋಬೇಕಾದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಅಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಚುನಾವಣೆಗೆ ಸ್ಪರ್ಧೆಯನ್ನ ನಡೆಸಿ ಆಮೇಲೆ ಬೇಕಾದ್ರೆ ಅವ್ರು ಯಾವುದೇ ಪಕ್ಷದ ಒಬ್ಬ ನಾಯಕ ಏನು ರಾಜಕಾರಣಿ ಆಗ್ಬಹುದು. ಆ ಒಂದು ಕಾನೂನು ನಮ್ಮಲ್ಲಿದೆ. ಆ ಒಂದು ಕಾನೂನನ್ನ ಜಾರಿಗೆ ತಂದಂತವರು ರಾಜೀವ್ ಗಾಂಧಿ ಅವರು. ಏನು ಪಕ್ಷಾಂತರ ಕಾಯ್ದೆ ಅನ್ವಯ ಒಂದು ಜಾರಿಯಲ್ಲಿದೆ. ಆದ್ರೆ ಒಂದು ಪಕ್ಷದ ಎಲ್ಲಾ ಒಂದು ಪಕ್ಷದವರು ಬೇರೆ ಪಕ್ಷಕ್ಕೆ ಸೇರ್ಪಡೆಗೊಂಡ್ರೆ ಅದು ಪಕ್ಷಾಂತರ ಆಗಲ್ಲ ಎನ್ನುವಂತ ವಿಚಾರಕ ಸಹ ಹೇಳಿದ್ದು. ಈ ಹಿಂದೆ ಕೂಡ 1975ರಲ್ಲಿ ಭಾರತ ಸರ್ಕಾರ ಏನು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡುತ್ತೆ, ಆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಏನು ಕಾಂಗ್ರೆಸ್ ಎರಡು ಬಣವಾಗಿ ಹೊಡೆಯುತ್ತೆ. ಆ ಎರಡು ಬಣದಲ್ಲಿ ಇಂದಿರಾ ಗಾಂಧಿಯ ಒಂದು ಬಣ ಆದ್ರೆ ಕಾಂಗ್ರೆಸ್ ಏನು ದೇವರಾಜ ಅರಸು ಅವ್ರದ್ದು ಒಂದು ಬಣ ಆಗುತ್ತೆ. ದೇವರಾಜ ಅರಸು ಒಂದು ಬಣವನ್ನ ಕಟ್ಕೊಂಡು ಅವರ ಹತ್ರ ಶಾಸಕರ ಬಣ ಅಂದ್ರೆ ಅವರ ಒಂದು ಪಕ್ಷದ ಎಂಎಲ್ಎಗಳ ಬಾಲ ಜಾಸ್ತಿ ಇದ್ದಿದ್ರಿಂದ ಪಕ್ಷದ ಚಿಹ್ನೆಯನ್ನ ದೇವರಾಜ್ ಅರಸು ಪಡ್ಕೋತಾರೆ. ಅದಾದ ಮೇಲೆ ಇಂದಿರಾ ಗಾಂಧಿ ಅವರು 1975ರಲ್ಲಿ ಜೋಡೆತ್ತುಗಳ ಚಿಹ್ನೆಯನ್ನ ತಮ್ಮ ಪಕ್ಷದ ಚಿಹ್ನೆಯನ್ನಾಗಿ ಮಾಡ್ಕೋತಾರೆ. ಸೊ ಆ ಒಂದು ವರ್ಡಕ್ಕೂ 1978ರವರೆಗೂ ಮುಂದುವರಿಯುತ್ತೆ. ಸೊ 1978ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಜನತಾ ಪಕ್ಷವನ್ನ ಆಡಳಿತದಲ್ಲಿದ್ದದ್ದು ಮಹಾರಾಷ್ಟ್ರದಲ್ಲಿ ಜನತಾ ಪಕ್ಷ. ಆ ಜನತಾ ಪಕ್ಷವನ್ನ ಹಿಂದ ಅಂದ್ರೆ ನಾವು ಕೆಳಗಿಳಿಸಬೇಕು ಅನ್ನುವಂತ ವಿಚಾರಕ್ಕೆ ಏನು ಎರಡು ಬಡವಾದಂತಹ ಕಾಂಗ್ರೆಸ್ ಪಕ್ಷ ಒಂದಾಗುತ್ತೆ. ಒಂದಾದಂತ ಸಂದರ್ಭದಲ್ಲಿ ಹಸ್ತದ ಚಿಹ್ನೆಯಾಗಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಬದಲಾಗುತ್ತೆ. 1978ರಲ್ಲಿ ಬದಲಾವಣೆವಾದಂತಹ ಕಾಂಗ್ರೆಸ್ ಚಿಹ್ನೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಇರುವಂತದ್ದು. ಸೊ ಎಲ್ಲಾ ತೆಲಂಗಾಣದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ತಮಿಳುನಾಡಿನಲ್ಲೂ ಸಹ ಇದೇ ರೀತಿ ಆಗಿತ್ತು. ರಾಮರಾವ್ ಅವರ ಅಳಿಯ ಏನು ಚಂದ್ರಬಾಬು ನಾಯ್ಡು ಅವರು ಕೂಡ ಇದೇ ರೀತಿ ಆದಂತಹ ಬಿಕ್ಕಟ್ಟನ್ನ ಎದುರಿಸಿದ್ರು. ತಮ್ಮ ಮನೆಯಲ್ಲಿ ಶುರುವಾದಂತಹ ರಾಜಕೀಯ ಬಿಕ್ಕಟ್ಟು ಕೊನೆಗೆ ಬಂಡಾಯ ಶಾಸಕರನ್ನ ಲೀಡ್ ಮಾಡಿ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದ್ರು. ಅದಾದ ಮೇಲೆ ತೆಲಂಗಾಣದಲ್ಲೂ ಕೂಡ ಎಡಿಬಿ
ಎಐಡಿಎಂಎಂ ಪಕ್ಷದ ನಾಯಕರು ನಿಧನರಾದ ನಂತರ ಅಲ್ಲೂ ಕೂಡ ಇದೇ ರೀತಿ ಬಂಡಾಯ ಇದ್ದಿದ್ರು ಶಾಸಕರು. ಅದಾದ ಮೇಲೆ ಅದರ ಸದಸ್ಯತ್ವವನ್ನ ವಹಿಸಿಕೊಂಡಂತಹ ಜಯಲಲಿತಾ, ಅದರ ನಾಯಕತ್ವವನ್ನು ತೆಗೆದುಕೊಂಡಂತಹ ಜಯಲಲಿತಾ ಫ್ಲೆಡ್ ಹೊಡೆದು ತಮ್ಮ ಪಕ್ಷದ ಶಾಸಕರನ್ನ ಕರೆತರುವಲ್ಲಿ ಯಶಸ್ವಿ ಆಗಿದ್ರು. ಸೊ ಎಲ್ಲಾ ಹಳೆ ಪ್ರಕರಣಗಳನ್ನ ನಾವು ನೋಡೋದಾದ್ರೆ ನಾಳೆ ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆ ಆಗಬಹುದು ಅನ್ನೋದನ್ನ ಸಹ ಕಾದು ನೋಡಬೇಕಾಗಿರುವಂತದ್ದು. ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಬಂಡಾಯ ಶಾಸಕರು, ರಬೈ ಶಾಸಕರು ಎನ್ನುವಂತ ಮಾಹಿತಿ ಇದೆ. ಸೊ ಹಾಗಾಗಿ ಈ ಒಂದು ವಿಚಾರಗಳು ನಾಳೆಯ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿರುವಂತದ್ದು. ನಾಳೆ ಮಹಾರಾಷ್ಟ್ರದ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಇದಕ್ಕೆ ರಬೈ ಶಾಸಕರು ಏನಂತಾರೆ, ಹಾಗೇನೆ ಉದ್ಧವ್ ಠಾಕ್ರೆ ಯಾವ ರೀತಿಯಾಗಿ ಈ ಒಂದು ನಾಳೆಯ ದಿನಕ್ಕೆ ಕಾದಿದ್ದಾರೆ ಅನ್ನುವಂತಹ ಎಲ್ಲಾ ರಾಜಕೀಯ ಬೆಳವಣಿಗೆಗಾಗಿ ನಾವು ಕಾದು ನೋಡಬೇಕಾಗಿರುವಂತದ್ದು. ಯಶವಂತ್ ಸುನೀಲ್, ಹಾಗೆ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈಗಾಗಲೇ ರೆಬಲ್ ಶಾಸಕರು ಈಗ ಸಾಕಷ್ಟು ರೆಬಲ್ ಆಗಿದ್ದಾರೆ, ಜೊತೆಗೆ ಈಗ ಈ ಒಂದು ಪಕ್ಷ ಏನಿದೆ ಇಬ್ಬಾಗ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಜೊತೆಗೆ ಏನು ರೆಬಲ್ ಶಾಸಕರು ಈಗ ತಮ್ಮದೇ ಆದಂತಹ ಒಂದು ಹೆಸರನ್ನು ಕೂಡ ಈಗ ಹಾಕಿಕೊಂಡಿರುವಂತದ್ದು, ಅದರಲ್ಲಿ ಈಗ ಆದಿತ್ಯ ಠಾಕ್ರೆ ಅವರು ಕೂಡ ಏನಾದರೂ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಯಾಕಂದ್ರೆ ನಮ್ಮ ತಾತದ ಹೆಸರನ್ನ ಬಳಸ್ತಾ ಇದ್ದಾರಂತೆ. ಯಾಕಂದ್ರೆ ಉದ್ಧವ್ ಠಾಕ್ರೆ ಅವರು ಈಗಾಗಲೇ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಹಾಗಾಗಿ ಮೊಮ್ಮಗ ಕೂಡ ಏನಾದರೂ ವಿರೋಧವನ್ನ ವ್ಯಕ್ತಪಡಿಸಿ ಆ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ತಿರ್ಬೋದಾ ಅಂತ. ಅಜ್ಜ ನಡೆದಂತಹ ತಾತ ನಡೆದಂತಹ ದಾರಿಯಲ್ಲೇ ಆದಿತ್ಯ ಠಾಕ್ರೆ ನಡೀತಾ ಇದ್ದಾರ ಎನ್ನುವಂತ ಒಂದು ಅನುಮಾನ ಮೂಡ್ತಾ ಇದೆ. ಕನಕ ಸಂದೇಶವನ್ನ ಈಗಾಗಲೇ ರವಾನೆ ಮಾಡಿರುವಂತದ್ದು, ಸಮಾಲನ ಹಾಕಿರುವಂತದ್ದು ರೆಬಲ್ ಶಾಸಕರಿಗೆ ಆದಿತ್ಯ ಠಾಕ್ರೆ ಅವರು. ಸೊ ಈ ವಿಚಾರವಾಗಿ ನೋಡೋದಾದ್ರೆ ಸಾಕಷ್ಟು ಕೆಂಡಮಂಡಲವಾಗಿದ್ದಾರೆ ರೆಬಲ್ ಶಾಸಕರ ವಿರುದ್ಧ. ಇನ್ನೊಂದು ವಿಚಾರವನ್ನ ಬಂಡಾಯ ಶಾಸಕರು ಹೇಳ್ತಾ ಇದ್ದಾರೆ, ಇದು ಶಿವಸೇನೆ ನಮ್ಮ ಪಕ್ಷ, ನಮಗೆ ತುಂಬಾ ದೊಡ್ಡ ಶಕ್ತಿ ಇದೆ ನಮ್ಮ ಬಂಡಾಯ ಏನು ರೆಬಲ್ ಶಾಸಕರಿಗೆ ನಮ್ಮ ಹಿಂದೆ ಬೆಂಬ ಅಂದ್ರೆ ದೊಡ್ಡ ಶಕ್ತಿ ಇರುವಂತದ್ದು ನಮ್ಮ ನಾಯಕರಾದಂತಹ ದಿವಂಗತ ಬಾಳಾ ಠಾಕ್ರೆ ಹಾಗೂ ಆನಂದ್ ದೀಗ ಅವರು ಎನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸೊ ಅದಕ್ಕೆ ಉದ್ಧವ್ ಠಾಕ್ರೆ ಏನು ಈ ಒಂದು ಮಹಾರಾಷ್ಟ್ರದ ಬಿಕ್ಕಟ್ಟನ್ನ ಬಗೆಹರಿಸಬೇಕು ಅಂತ 1977ರಲ್ಲಿ ಇದೇ ರೀತಿಯಾಗಿ ಮೊಟ್ಟ ಮೊದಲು ಮಹಾರಾಷ್ಟ್ರದಲ್ಲಿ ಬಂಡಾಯದ ಶಾಸಕರನ್ನ ಕಟ್ಕೊಂಡು ಬಂಡಾಯ ಶಾಸಕರನ್ನ ಲೀಡ್ ಮಾಡುವಂತಹ ಶರದ್ ಪವಾರ್ ಅವರು ಕೂಡ ಅಖಾಡಕ್ಕೆ ಇಳಿತಾರೆ. ಆಮೇಲೆ ಕಾಂಗ್ರೆಸ್ನ ನಾಯಕಿ ಆದಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಅಖಾಡಕ್ಕೆ ಇಳಿತಾರೆ. ಅವರು ಆದ ನಂತರ ಈಗ ಆ ಎಲ್ಲ ದಿಗ್ಗಜರ ನಡುವೆ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರತಕ್ಕಂತ ಆದಿತ್ಯ ಠಾಕ್ರೆ ಅವರು ಸಹ ಅಖಾಡಕ್ಕೆ ಧುಮುಕಿದ್ದಾರೆ. ಅವರು ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ರೆಬಲ್ ಶಾಸಕರು ಆದಿತ್ಯ ಠಾಕ್ರೆ ಅವರ ವಾರ್ನಿಂಗ್ಗೆ ಯಾವ ರೀತಿ ಸೆಡ್ ಹೊಡಿತಾರೆ ಅಥವಾ ಆದಿತ್ಯ ಠಾಕ್ರೆ ಅವರ ವಾರ್ನಿಂಗ್ಗೆ ಮಣಿತಾರ ರೆಬಲ್ ಶಾಸಕರು ಅನ್ನೋದನ್ನ ಯಶವಂತ್ ನಾವಿಲ್ಲಿ ಕಾದು ನೋಡಬೇಕಾಗಿರುವಂತದ್ದು. ಯಶವಂತ್ ಓಕೆ, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಮಾಹಿತಿಗೆ.